ಕೋಲಾರ ಜಿಲ್ಲೆ ಇದು ಒಂದು ಬಂಗಾರದ ಜಿಲ್ಲೆ ಇಡೀ ದೇಶದಲ್ಲೇ ಮೂರೇ ಮೂರು ಬಂಗಾರದ ಖಣಿಗಳಿವೆ ಅದರಲ್ಲಿ ಮೂರು ಕೂಡ ಕರ್ನಾಟಕದಲ್ಲೇ ಇವೆ ಒಂದು ಕೋಲಾರ ಎರಡನೇದು ತುಮಕೂರು ಮೂರನೇದು ರಾಯಚೂರು ಈ ಮೂರು ಜಿಲ್ಲೆಯಲ್ಲೇ ಇಡೀ ದೇಶದ ಬಂಗಾರವನ್ನ ಸಿಕ್ತಕ್ಕಂತದ್ದು ಇರ್ತಕ್ಕಂತದ್ದು ನಾವು ಇಡೀ ದೇಶಕ್ಕೆ ಇಲ್ಲಿಂದ ಈ ಬಂಗಾರವನ್ನು ಕೊಡ್ತೇವೆ ಆದರೆ ಕೋಲಾರದಲ್ಲಿ ಇನ್ನೂ ಒಂದು ವಿಶೇಷ ಬರಗಾಲಕ್ಕೆ ತುತ್ತಾದಂತ ಈ ಜಿಲ್ಲೆ ಈ ಕಡೆ ನೀರಾವರಿಗಾಗಲಿ ಅಥವಾ ಕೃಷಿಗಾಗಲಿ ಅಷ್ಟೊಂದು ಮಹತ್ವ ಕೊಡ್ತಾ ಇರಲಿಲ್ಲ ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಮತ್ತು ಇಲ್ಲಿನ ಅನೇಕ ಶಾಸಕರು ಒಕ್ಕಟ್ಟಾಗಿ ಒಂದು ಯೋಜನೆಯನ್ನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ವಿಶೇಷವಾದಂತ ಕೆರೆಗಳಿಗೆ ನೀರು ತುಂಬಿಸತಕ್ಕಂತ ಕೆಲಸ ಮಾಡಿದ್ದು ಇದು ಕಾಂಗ್ರೆಸ್ ಪಕ್ಷ ಈ ಕೆಲಸ ಮಾಡಿದಕ್ಕಾಗಿ ನೂರಾರು ಕೆರೆಗಳು ಇವತ್ತು ತುಂಬತಾ ಇವೆ ಲಕ್ಷ ಸಾವಿರಾರು ಎಕರೆ ಲಕ್ಷಾಂತರ ಎಕರೆ ಇವತ್ತು ನೀರಾವರಿ ಆಗ್ತಾ ಇದೆ ಈ ಕೆಲಸನೂ ಕೂಡ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅದರ ಜೊತೆಯಲ್ಲೇ ಹಿಂದೆ ಕೃಷ್ಣಪ್ಪನವರು ಇದ್ದಾಗ ಕೃಷ್ಣಪ್ಪನವರು ಅಂದರೆ ಹಿಂದೆ ಕರ್ನಾಟಕದಲ್ಲಿ ರೆವಿನ್ಯೂ ಮಿನಿಸ್ಟರ್ ಇದ್ದರು ಆಮೇಲೆ ರಾಜ್ಯದಲ್ಲಿ ರೆವಿನ್ಯೂ ಮಿನಿಸ್ಟರ್ ಆಗಿ ಕೇಂದ್ರದಲ್ಲಿ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಮತ್ತು ಕೃಷಿ ಮಿನಿಸ್ಟರ್ ಆಗಿದ್ದರು ಅವರ ಕಾಲದಲ್ಲಿ ಇಲ್ಲಿ ಡೈರಿ ಪ್ರಾರಂಭ ಆಯಿತು ಅವರ ಕಾಲದಲ್ಲಿ ನಮ್ಮ ರೇಷ್ಮೆ ಉದ್ದಿಮೆ ಕೂಡ ಪ್ರಾರಂಭ ಆಯಿತು ಈಗ ರೇಷ್ಮೆಗೂ ಪ್ರಸಿದ್ಧ ಹಾಲಿಗೂ ಪ್ರಸಿದ್ಧ ನೀರಿಗೂ ಪ್ರಸಿದ್ಧ ಬಂಗಾರಕ್ಕೂ ಪ್ರಸಿದ್ಧ ಇಂಥ ಬಂಗಾರದಂತ ಜಿಲ್ಲೆಯಲ್ಲಿ ನಾವು ಈ ಚುನಾವಣೆ ಪ್ರಚಾರ ಪ್ರಾರಂಭ ಮಾಡಿದ್ದೇವೆ ಕಾಂಗ್ರೆಸ್ ಪಾರ್ಟಿಗೆ ಯಶಸ್ವ ಖಚಿತ ಅನ್ನತಕ್ಕಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಜನ ಮೋದಿ ಸರ್ಕಾರಕ್ಕೆ ಬೇಸತ್ತಿದ್ದಾರೆ ಅದಕ್ಕಿಂತ ಜಾಸ್ತಿ ಬೇಸತ್ತಿದ್ದು 40% ಕಮಿಷನ್ ಹೊಡಿತಕ್ಕಂತ ರಾಜ್ಯ ಸರ್ಕಾರ ಮೇಲೆ ಎಲ್ಲರೂ ಜನ ರೊಚ್ಚಿಗೆದ್ದು ತಾವಾಗೆ ಹೊರಗೆ ಬಂದು ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ನೀಡುತ್ತೇವೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಆರಿಸಿ ತಂದು ಇಲ್ಲಿ ಸರ್ಕಾರ ಮಾಡ್ತೇವೆ ಅಂತ ಹೇಳಿ ಜನ ಸ್ವಯಂ ಪ್ರೇರಿತವಾಗಿ ಮುಂದೆ ಬರ್ತಾ ಇದ್ದಾರೆ ಇದು ಒಂದು ದೊಡ್ಡ ನಮಗೆ ಲಾಭ ಇದೆ ಮತ್ತು ಒಂದು ಕರಪ್ಟ್ ಗವರ್ಮೆಂಟ್ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 40% ಈ ಕರಪ್ಷನ್ ಇರ್ತಕ್ಕಂಥದಕ್ಕೆ ಮೋದಿಯಲ್ಲಿ ಸಹಿಸ್ಕೊಳ್ತಾರೆ ಶಾ ಸಹಿಸ್ಕೊಳ್ತಾರೆ ಆ ಕರಪ್ಷನ್ ಬಗ್ಗೆ ಒಂದು ಮಾತು ಹೇಳೋದಿಲ್ಲ ಆದರೆ ಎಲ್ಲಿ ಹೋದಲ್ಲಿ ಕಾಂಗ್ರೆಸ್ಗೆ ಬಯ್ಯರು 70 ವರ್ಷದಲ್ಲಿ ಕಾಂಗ್ರೆಸ್ ಏನ್ ಮಾಡಿದೆ ಇದೇ ಪ್ರಶ್ನೆ ಕೇಳಿಕೊಂಡು ಅವರು 9 ವರ್ಷ ಕಳೆದರು ಇಲ್ಲಿ ಬಂದಾಗ್ನೂ ಕೂಡ ಕಾಂಗ್ರೆಸ್ನೇ ಕುಚ್ಚು ನಾಯ್ಕಿಯ ಅಂತ ಹೇಳಿದ್ರು ಏನು ಇಲ್ಲಿ BHEL ಇವೆಲ್ಲನೂ ಕೂಡ ಏನು ಮೋದಿನೇ ಪ್ರಾರಂಭ ಮಾಡಿದ್ರ ಏನು ಕೋಲಾರದಲ್ಲಿ ರಸ್ತೆ ಇರಲಿಲ್ಲ ಎಲೆಕ್ಟ್ರಿಸಿಟಿ ಇರಲಿಲ್ಲ ಇಡೀ ದೇಶದಲ್ಲಿ ಪ್ರಥಮ ಎಲೆಕ್ಟ್ರಿಸಿಟಿ ಬಂದಿದ್ದು ಕೋಲಾರದಲ್ಲಿ KGF ದಲ್ಲಿ ಈ ನಮಗ್ ಮೋದಿ ಕೇಳ್ತಾನೆ ನೀವು ದೇಶದಲ್ಲಿ ಏನ್ ಮಾಡಿದ್ರು ಅರೆ ನಾವು ಬಂಗಾರ ಕಡಿ ಇಲ್ಲಿಲ್ಲ ತುಮಕೂರಿನಲ್ಲಿ ರಾಯಚೂರಿನಲ್ಲಿ ಇವೆಲ್ಲ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಮಾಡಿ ಇವತ್ತು ಜನರಿಗೆ ಲಾಭ ಕೊಡ್ತಾ ಇದ್ದೇವೆ ಆದರೆ ಪದೇ ಪದೇ ನಮಗೆ ಕೇಳೋದು ಅವರು ಏನ್ ಮಾಡಿದ್ದಾರೆ ಯಾವ ಇಂಡಸ್ಟ್ರಿ ತಂದಿದ್ದಾರೆ
ಡಬಲ್ ಇಂಜಿನ್ ಸರ್ಕಾರ ಅಂತಾರಲ್ಲ, ಈ ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕಕ್ಕೆ ಏನ್ ಕೊಟ್ಟಿದೆ ಅದು ಹೇಳಬೇಕು. ಜವಾಹರಲಾಲ್ ನೆಹರೂಜಿ ಅವರ ಕಾಲದಲ್ಲಿ ಮತ್ತು ಕೆ ಸಿ ರೆಡ್ಡಿ ಅವರ ಕಾಲದಲ್ಲಿ ಅನೇಕ ಪಬ್ಲಿಕ್ ಸೆಕ್ಟರ್ಸ್ ಇಲ್ಲಿ ಬಂದು ಸಾರ್ವಜನಿಕ ವಲಯದಲ್ಲಿ ಬೆಂಗಳೂರಿನಲ್ಲಿ, ಕೆ ಜಿ ಎಫ್ ನಲ್ಲಿ, ಭದ್ರಾವತಿಯಲ್ಲಿ, ಬೇರೆ ಬೇರೆ ಕಡೆ ಬಂದು ಇವ್ರ ಕಾಲದಲ್ಲಿ ಎಲ್ಲಿ ಬಂತು? ಪ್ರತಿ ವರ್ಷ 2 ಕೋಟಿ ನೌಕರಿಗಳು ಕೊಡ್ತೀನಿ ಅಂತ ಹೇಳಿದ್ರು. 2 ಕರೋಡ್ ನೌಕರಿ ಮೈದುಂಗ, 9 ವರ್ಷದಲ್ಲಿ 18 ಕೋಟಿ ನೌಕರಿಗಳು ಕೊಡಬೇಕಾಗಿತ್ತು, ಜಾಬ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಎಲ್ಲಿದೆ 9? ಉಲ್ಟಾ ಪಬ್ಲಿಕ್ ಸೆಕ್ಟರ್ಗಳು ಕ್ಲೋಸ್ ಮಾಡಿ ಅದಾನಿ ಅಂತ ಜನರಿಗೆ ಮಾರಿ ಇವತ್ತಿನ ದಿವಸ ನಮ್ಮ ಯುವಕರಿಗೆ ರಸ್ತೆ ಮೇಲೆ ಹಾಕಿದ್ದಾರೆ. ಅವ್ರು ಹೇಳ್ತಾರೆ ದೇಶದಲ್ಲಿ ಬಹಳ ದೊಡ್ಡ ಕೆಲಸ ನಾನು ಮಾಡಿದ್ದೇನೆ, ಹಿಂದೆ 70 ವರ್ಷದಲ್ಲಿ ಆಗಿಲ್ಲ, ಅದು ಮೋದಿ ಕೇವಲ 1 ವರ್ಷದಲ್ಲಿ, ಇದು 9 ವರ್ಷದಲ್ಲಿ ಮಾಡಿದ್ದಾನೆ ಅಂತ ಹೇಳ್ತಾರೆ. ನಮ್ಮ ಪಾರ್ಲಿಮೆಂಟ್ ನಲ್ಲಿ ನಾನು ಸುಮಾರು 1 ತಾಸು 28 ಮಿನಿಟ್ ಭಾಷಣ ಮಾಡಿದ್ದೆ. ಅದರಲ್ಲಿ 28 ಮಿನಿಟ್ ಈ ನಮ್ಮ ಬಿಜೆಪಿ ಪಾರ್ಟಿಯವರು ಅವ್ರದೇ ಗಲಾಟೆ, ಮೋದಿ ಅಲ್ಲೇ ಕೂತಿದ್ರು ನನ್ನ ಎದುರುಗಡೆ, ಮೋದಿ ಎದುರುಗಡೆ ಕೂತರು ಕೂಡ ಅವ್ರು ಯಾಕೆ ಗಲಾಟೆ ಮಾಡ್ತೀರಪ್ಪ, ನೀವು ನಮ್ಮ ಎಂ ಪಿ ಇದ್ದೀರಿ, ಇದು ಸರ್ಕಾರ ಕಾರ್ಯಕ್ರಮ, ಇದು ಸರ್ಕಾರಿ ಕಾರ್ಯಕ್ರಮದಲ್ಲಿ ನೀವು ಈ ಗಲಾಟೆ ಮಾಡಬಾರ್ದು ಅಂತ ಹೇಳಿ ಒಂದ ಶಬ್ದನೂ ಕೂಡ ನಮ್ಮ ಮೋದಿಯೇ ಅವರು ಹೇಳಲಿಲ್ಲ. ಅವ್ರು ಗಲಾಟೆ ಮಾಡಿಸಿದ್ರು. ಗಲಾಟೆ ಎಷ್ಟು ಅಂದ್ರೆ ಕೊನೆಗೆ ಸುಮಾರು ಇಡೀ ಸೆಷನ್ನೇ ಹೋಯ್ತು. ಮತ್ತು ನಾವು ಏನ್ ಕೇಳ್ತಾ ಇದ್ದೇವೆ ಅಲ್ಲಿ, ನಾವು ಕೇಳಿದ್ದು ಕೆಲವೇ ಪ್ರಶ್ನೆ. ಅದರಲ್ಲಿ ರಾಹುಲ್ ಗಾಂಧೀಜಿ ಅವ್ರು ಕೇಳಿದ್ದು ಒಂದ್ 5-6 ಪ್ರಶ್ನೆ ಕೇಳಿದ್ರು. ಅವ್ರೇನ್ ಕೇಳಿದ್ರು ಏನಂದ್ರೆ, ಏನಪ್ಪ ಒಬ್ಬ ಮನುಷ್ಯ ಈ ದೇಶದಲ್ಲಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಈ ದೇಶದಲ್ಲಿ 2014ರಲ್ಲಿ ಅವನ ಆಸ್ತಿ 50,000 ಕೋಟಿ ಇರ್ತದೆ, 2020ರಲ್ಲಿ ಅವನ ಆಸ್ತಿ 2,00,000 ಕೋಟಿ ಆಗ್ತದೆ, 2023ರಲ್ಲಿ ಸಡನ್ ಆಗಿ 12,00,000 ಕೋಟಿ ಆಗ್ತದೆ, ಇದು ಎಲ್ಲಿಂದ ಬಂತು? ಈ ಪ್ರಶ್ನೆ ಅವ್ರು ಕೇಳಿದ್ರು. ನೀವು ಹೊರಗಡೆ ಹೋದಾಗ ನಿಮ್ಮ ಜೊತೆಯಲ್ಲಿ ಅದಾನಿ ಬಂದಿದ್ನ, ನೀವು ಹೊರಗಡೆ ಹೋದಾಗ ಎಷ್ಟು ಸಾರಿ ಅವನಿಗೆ ಭೇಟಿಯಾಗಿದ್ರ, ನೀವು ಹೊರಗಡೆ ಹೋದಾಗ ನಿಮಗೆ ಎಲ್ಲೆಲ್ಲಿ ಭೇಟಿ ಆದ್ರು? ಈ ಪ್ರಶ್ನೆ ಅವ್ರ ಬಿಚ್ಚು ಮನಸ್ಸಿನಿಂದ, ಜನರ ಹಿತದೃಷ್ಟಿಯಿಂದ, ಪಬ್ಲಿಕ್ ಇಂಟ್ರೆಸ್ಟ್ ನಲ್ಲಿ, ಪ್ರೈವೇಟ್ ಪಬ್ಲಿಕ್ ಸೆಕ್ಟರ್ ಉಳಿಸ್ಬೇಕು ಅಂತ ಹೇಳಿ ಅವರು ಪ್ರಯತ್ನ ಮಾಡಿದ್ರು. ಅವ್ರಿಗೆ ಏನ್ ಮಾಡಿದ್ರು, ಅವ್ರು ಈ ಪ್ರಶ್ನೆ ಕೇಳಿದ್ರು ತಕ್ಷಣನೇ ಅವ್ರ ಮೇಲೆ ಕೇಸ್. ಇದೇ ಕೋಲಾರದಲ್ಲಿ ಮಾತಾಡಿದ್ದು, ಇದೇ ಕೋಲಾರದಲ್ಲಿ ಮಾತಾಡಿದ್ದಕ್ಕೆ FIR ಎಲ್ಲಾಯ್ತು? ಗುಜರಾತ್ನಲ್ಲಿ FIR ಮಾಡಿ ಕೇವಲ 22 ದಿವಸದಲ್ಲೇ ಆ ಸಂಪೂರ್ಣ ಜಜ್ಮೆಂಟು ಬಂತು, ಪನಿಷ್ಮೆಂಟು ಆಯಿತು. 24 ತಾಸದಲ್ಲಿ ಅವ್ರಿಗೆ ಡಿಸ್ಕ್ವಾಲಿಫೈ ಮಾಡಿದ್ರು, 24 ತಾಸದಲ್ಲಿ ಅವ್ರ ಮನೆ ಖಾಲಿ ಮಾಡಿಸಕ್ ನೋಟಿಸ್ ಕೊಟ್ರು, ಈಗ ಖಾಲಿ ಮಾಡ್ತಾ ಇದ್ದಾರೆ. 24 ತಾಸದಲ್ಲೇ ಮನೆ ಸಾಮಾನು ಹೋಯ್ತು, ಲೈಟ್ ಹೋಯ್ತು, ಟೆಲಿಫೋನ್ ಹೋಯ್ತು. ಇದು ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವಕ್ಕೆ ನಾವು ಉಳಿಸ್ಬೇಕಾಗಿದೆ. ಈ ಪ್ರಜಾಪ್ರಭುತ್ವವನ್ನ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಪಂಡಿತ್ ಜವಾಹರಲಾಲ್ ನೆಹರು ಅವರು, ವಲ್ಲಭಭಾಯ್ ಪಟೇಲ್ ಅವರು, ಮಹಾತ್ಮ ಗಾಂಧೀಜಿ ಅವರೇನು ಸ್ವಾತಂತ್ರ್ಯ, ಇದನ್ನ ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ಇದಕ್ಕಾಗಿ ನಾವು ಎಲ್ಲರೂ ಒಕ್ಕಟ್ಟಾಗಿ ರಾಹುಲ್ ಗಾಂಧೀಜಿ ಅವರ ನೇತೃತ್ವದಲ್ಲಿ ಮುಂದೆ ಸಾಗಬೇಕಾಗಿದೆ. ಧೈರ್ಯದಿಂದ ಮಾತಾಡತಕ್ಕಂತ ಮನುಷ್ಯ ಇಡೀ ದೇಶದಾಗ ಯಾರು ಇದ್ರೆ ಅದು ರಾಹುಲ್ ಗಾಂಧೀಜಿ ಅವರು. ಬೇರೆ ಅವ್ರಿಗೆ ಯಾರಿಗೆ ಧೈರ್ಯ ಇಲ್ಲ, ಯಾರು ಮಾತೇ ಆಡಲ್ಲ. ನಾನು ನೋಡಿನಲ್ಲ ಪಾರ್ಲಿಮೆಂಟ್ ನಲ್ಲಿ
ಬಹಳ ಜನ ಹಿಂಗ್ ಕುಂತಿರ್ತಾರೆ, ತಲೆ ಎತ್ ಮಾತಾಡ, ಏನ್ ತಿಂತಾರ ಅವರು? ಅರೆ ಅನ್ಯಾಯ ಆಗಿದ್ದ, ಅನ್ಯಾಯ ಆಗಿದ್ದನ್ನ ಅನ್ಯಾಯದ ವಿರುದ್ಧ ಹೋರಾಟ ಮಾಡತಕ್ಕಂತ ಶಕ್ತಿ ಇದು ಇಲ್ಲಂದ್ರೆ ನೀವು ಬದುಕಕ್ಕೆ ಸಾಧ್ಯ ಇಲ್ಲ, ಪ್ರಜಾಪ್ರಭುತ್ವ ಉಳಿಯಕ್ ಸಾಧ್ಯ ಇಲ್ಲ, ಈ ದೇಶದ ಸಂವಿಧಾನ ಉಳಿಯಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ಆ ಉಳಿಬೇಕು ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು. ಈ ವೇದಿಕೆ ಮುಖಾಂತರ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಇರ್ತಕ್ಕಂತ ನಮ್ಮ ಕಾಂಗ್ರೆಸ್ ಪಾರ್ಟಿ ಮುಖಂಡ್ರೇನ್ ಕೂತಿದ್ದಾರೆ, ಅವರಿಗೆ ಸ್ಪಷ್ಟ ಹೇಳ್ತೇನೆ, ನೀವು ಯಾರೇ ಚೀಫ್ ಮಿನಿಸ್ಟರ್ ಆಗ್ರಿ, ನನಗೇನು ಬೇಕಾಗಿಲ್ಲ. ನನಗ್ ಬೇಕಾಗಿದ್ದು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇಲ್ಲಿ ಬರಬೇಕು, ಕಾಂಗ್ರೆಸ್ ಪಾರ್ಟಿ ಮತ್ತೊಮ್ಮೆ ನೀವು ಏನು ಹಿಂದಕ್ಕೆ ನಮ್ದು ಇಂದಿರಾ ಕ್ಯಾಂಟೀನ್, ಹಾಲಿನ ಕಾರ್ಯಕ್ರಮ, ಮಕ್ಕಳಿಗೆ ಪೌಷ್ಟಿಕ ಆಹಾರ, ಇಂಥ ಎಲ್ಲ ಕಾರ್ಯಕ್ರಮ ಪುನಃ ಈ ನಮ್ಮ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಈ ರಾಜ್ಯದಲ್ಲಿ ಬರಬೇಕು, ಅದೇ ಇಚ್ಛೆ. ಯಾರಾದರೂ ನೀವು ಚೀಫ್ ಮಿನಿಸ್ಟರ್ ಆಗಿ ಜನ ಮತ ಕೊಡ್ತಾರೆ, ಎಮ್ ಎಲ್ ಎ ಬರ್ತಾರೆ, ಆರಿಸ್ ತರ್ತಾರೆ, ಅವರೇನು ಹೈಕಮಾಂಡ್ ಹೇಳ್ತದೋ ಎಮ್ ಎಲ್ ಎ ಹೇಳ್ತಾರೋ ಅದರ ಪ್ರಕಾರ ಚೀಫ್ ಮಿನಿಸ್ಟರ್ ಆಗ್ತಾರೆ. ನೀವು ಅದು ತಲೆ ಕೆಡಿಸ್ಕೋಬೇಡಿ, ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ದೇಶದಾಗ ಏನ್ ಕೆಟ್ಟ ಇವತ್ತು ವ್ಯವಸ್ಥೆ ನಡೆದಿದೆ, ಆ ವ್ಯವಸ್ಥೆ ವಿರುದ್ಧ ನೀವು ತಲೆ ಕೆಡಿಸ್ಕೊಳ್ಳಿ, ಮಾತಾಡಿ, ಬಾಕಿದ್ದನ್ನ ಬಿಟ್ಬಿಡಿ. ಯಾಕಂದ್ರೆ ಇದು ಎಲ್ಲ ನಾವು ಕೂಡಿ ಮಾಡೋದಿರ್ತದೆ, ಎಲ್ಲ ಎರಡೂ ಕೈ ಕೂಡಿದ್ರೆ ಚಪ್ಪಾಳೆ, ಒಂದೊಂದರಲ್ಲಿಂದ ಯಾರು ಚಪ್ಪಾಳೆ ಮಾಡಲ್ಲ, ಹಿಂಗ ಹಿಂಗ ಇದು ಭಜನೆ ಮಾಡ್ದಂಗೆ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ನಾನು ನಿಮಗೆಲ್ಲರಿಗೆ ಕೈ ಜೋಡಿಸಿ ಕೇಳ್ತೇನೆ, ತಾವೆಲ್ಲರೂ ಒಕ್ಕಟ್ಟಾಗಿ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ 150 to 160 ಸೀಟ್ ಕೊಡಬೇಕು ಅಂತೇಳಿ ನಾನು ನಿಮ್ಗೆ ಕೇಳ್ಕೊಳ್ತೀನಿ. ಇದೇನು ಇಂಪಾಸಿಬಲ್ ಟಾಸ್ಕ್ ಅಲ್ಲ, ನಾವು ಹಿಂದೆ ತಂದಿದ್ದೇವೆ, ಅದ್ರ ಮೇಲೂ 140 ತಂದಿದ್ದೇವೆ, 130 ತಂದಿದ್ದೇವೆ. ಅದಕ್ಕಾಗಿ ಬಂಧುಗಳೇ, ಈ ಕೆಲಸ ಸುಲಭ ಇದೆ. ಅದರಲ್ಲಿ ಈ ಕರಪ್ಟ್ ಸರ್ಕಾರ ಸ್ಟೇಟ್ದು ನೋಡಿರಲ್ಲ, ನಾವು ಹೇಳೋದು ಬೇಕಾಗಿಲ್ಲ. ಈ ಜಗದೀಶ್ ಶೆಟ್ಟರ್ ಹೇಳ್ತಾರೆ, ಇಂಥ ಕರಪ್ಟ್ ಬಿಜೆಪಿ ಮುಖಂಡರು ನಾನು ನೋಡೇ ಇಲ್ಲ, ಅವರೇ ಹೇಳ್ತಾ ಇದ್ದಾರೆ. ಸತ್ಪಾಲ್ ಏನು ಅವರು ಒಬ್ಬರು ಜಮ್ಮು ಕಾಶ್ಮೀರ ಗವರ್ನರ್ ಇದ್ರಲ್ಲ, ಸತ್ಪಾಲ್ ಮಲಿಕ್, ಅವನು ಹೇಳ್ತಾನೆ ಮೋದಿ ಅಂತ ಕರಪ್ಟ್ ಸರ್ಕಾರ ಯಾವುದಿಲ್ಲ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ ಪುಲ್ವಾಮಾ ಅಂತದು, ಅದು ಏನು ಹೇಳಬೇಕು ನಾನು ಈಗ ಹೇಳಕ್ ಹೋಗೋದಿಲ್ಲ. ಆದರೆ ಎಷ್ಟು ಸುಳ್ಳಾಡ್ತೀರಪ್ಪ, ಎಷ್ಟು ಸಲ ಹೇಳ್ತೀರಿ ಸುಳ್ಳು ಸುಳ್ಳು ಕೇಳಿ ಕೇಳಿ ಜನ ಇವತ್ತು ಅದಕ್ಕೆ ಬಹಳಷ್ಟು ಯಾರು ಕೂಡ ಅದಕ್ಕೆ ಗಮನ ಕೊಡ್ತಾ ಇಲ್ಲ. ಅದಕ್ಕೆ ನಾವು ನೀವು ಸೇರಿ ಇಲ್ಲಿನ ಸರ್ಕಾರಕ್ಕೆ ತೆಗಿಬೇಕಾಗಿದೆ. ಡಬಲ್ ಇಂಜನ್ ಸರ್ಕಾರ ಅಂತ ಹೇಳ್ತಾರೆ, ಒಂದು ಕಾರ್ಯಕ್ರಮನು ನಮ್ಮ ರಾಜ್ಯದಲ್ಲಿ ಬಂದಿಲ್ಲ. ಏನಾದ್ರು ಬಂದ್ರೆ ಬೆಂಗಳೂರಿಗೆ ಬಂದ ಟ್ರೇನ್, ಆ ಟ್ರೇನ್ ನಮ್ಮ ಕಾಲದಾಗ ಶುರು ಆಗಿತ್ತು, ಅದಕ್ಕೊಂದು ಹೊಸ ಇಂಜಿನ್ ಹಚ್ಚದ, ಹಸಿರು ಝಂಡಾ ತೋರಿಸ್ದ, ಎಲ್ಲಿಂದಪ್ಪ, ಇಲ್ಲಿಂದ ಬೆಂಗಳೂರು ಟು ಕಾಶಿ, ಆಪ್ಕೋ ಕಾಶಿ ದಿಲಾಯಾಮಿ, ಕಾಶಿಕೋ ಲೇಕೆ ಗಯಾ, ಹೌದಪ್ಪ ಕಾಶಿಕೋ ಹಂಪಿ ದಿಲ ಹಮಾರಿ ಟ್ರೇನ್ ಹೈ, ಉಸ್ಕೋ ಹರಿ ಝಂಡಾ ತುಮನೆ ಬತಾಯ, ನಯಾ ಇಂಜಿನ್ ಲಾಯ ಓ ರಕ್ಕ. ಹಿಂಗೆ ಎಲ್ಲಿ ಹೋದಲ್ಲಿ ಬೇರೆ ಕಾರ್ಯಕ್ರಮ ಇಲ್ಲ, ಹಳೆ ಡಬ್ಬಿಗೆ ಎಲ್ಲ ಪಾಲಿಶ್ ಮಾಡೋದು, ಕಲರ್ ಹಚ್ಚೋದು, ಅದಕ್ಕೆ ಹೊಸ ಇಂಜಿನ್ ಕಲರ್ ಹಚ್ಚಿ ಈಗೆಲ್ಲ ಕಡೆ ಹರಿಝಂಡಾ ತೋರಿಸ್ಕೊಂಡು ಓಡಾಡ್ತಾ ಇದೆ. ಅದಕ್ಕಾಗಿ ಬಂಧುಗಳೇ, ಈ ಸರ್ಕಾರಕ್ಕೆ ತೆಗೀದೇ ಹೋದರೆ, ಇವತ್ತು ಬೊಮ್ಮಾಯ ಸರ್ಕಾರಕ್ಕೆ ನೀವು ತೆಗೀದೇ ಹೋದರೆ ಯಾವ ಡೆವಲಪ್ಮೆಂಟ್ ಆಗಲ್ಲ, ಇನ್ಫ್ರಾಸ್ಟ್ರಕ್ಚರ್ ಆಗಲ್ಲ. ಬೆಂಗಳೂರು ಇಡೀ ಪ್ರಪಂಚದಲ್ಲೇ ಒಂದು ತಂದೇ ಆದಂತಹ ಸ್ಥಾನ ಇಟ್ಕೊಂಡಿದೆ. ಈ ಬಿಜೆಪಿ ಕಾಲದಲ್ಲಿ ಬೆಳೆದಂತ ಈ ಏನು ಬೆಂಗಳೂರು ಅಲ್ಲ, ಬೆಂಗಳೂರು ಬೆಳೆದಿದ್ದು ಬೆಳಕೋತ ಬಂದಿದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ. ಅದಕ್ಕಾಗಿ ಬಂಧುಗಳೇ, ತಾವೆಲ್ಲರೂ ಒಕ್ಕಟ್ಟಾಗಿ ಕಾಂಗ್ರೆಸ್ ಬೆಂಬಲಿಸಬೇಕು. ಅದಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ಕೇಳ್ಕೊಳ್ತೇನೆ, ಮತ್ತು ಬಹಳ ಸಂತೋಷದಿಂದ ಈ ಒಂದು ಚುನಾವಣಾ
ಏನು ಇವತ್ತು ನಾವು ಸಭೆಯನ್ನು ನಡೆಸಿದ್ದೇವೆ ಇದನ್ನು ನಾನು ಉದ್ಘಾಟನೆ ಮಾಡಿ ಇದರ ಯಶಸ್ಸು ನಿಮಗೆಲ್ಲರಿಗೆ ಸಿಗಲಿ ಅಂತ ಹೇಳಿ ನಾನು ಕೇಳಿಕೊಂಡು ನನ್ನ ಮಾತುವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್. ಏನಪ್ಪ ಏನು ಊಟ ಮಾಡಿಲ್ಲೇನು ನೀವು? ಜೈ ಹಿಂದ್, ಜೈ ಹಿಂದ್. शुरुआत में, मीटिंग के शुरुआत में कर्नाटका की जनता से सीधी बात करना चाहता हूं. इवत्तु प्रारंभदल्ले नानु कर्नाटक महाजनते मुंदे नेरवागी मातालिक्के इच्छे पेळ्तेने. सवाल यह है कि जब यहां कुछ ही दिनों में कांग्रेस पार्टी की सरकार आएगी तो कांग्रेस पार्टी की सरकार कर्नाटका के युवाओं के लिए, महिलाओं के लिए, गरीबों के लिए क्या करेगी? केलवे केलवे दिनगळल्लि कर्नाटक राज्यदल्लि कांग्रेस पक्षद सरकार बरलिदे. ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ ನಂತರ ಕರ್ನಾಟಕ ರಾಜ್ಯದ ಯುವಕರಿಗೆ, ಮಹಿಳೆಯರಿಗೆ ಮತ್ತು ರೈತರಿಗೆ ಯಾವ ಕಾರ್ಯಕ್ರಮಗಳನ್ನು ಹಾಕೊಳ್ತಾರೆ ಅನ್ನೋದನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಹಿಮಾಚಲ್ ಮೇ ಚುನಾವ್ ಹುವಾ, ಪಹಲೆ ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನ ಮೇ ಚುನಾವ್ ಹುವಾ ಔರ್ ಮುಜ್ಸೆ ಜೋ ಹಿಮಾಚಲ್ ಪ್ರದೇಶ ಕೆ ನೇತಾ, छत्तीसगढ़ के नेता, इन्होंने मुझसे पूछा कि हमें क्या करना चाहिए. हिमाचल प्रदेश दिल्ली, राजस्थान दिल्ली, मध्य प्रदेश दिल्ली, छत्तीसगढ़ दिल्ली, हिमाचल प्रदेश दिल्ली बंद चुनाव नंतर एल्ला मुख्यमंत्री सह नावु कांग्रेस पक्ष वतियिंद ಜನಸಾಮಾನ್ಯರಿಗೆ ಏನ್ ಮಾಡಬಹುದು ಅನ್ನೋದನ್ನ ನಮ್ಮ ನನ್ನಲ್ಲಿ ಪ್ರಶ್ನೆ ಕೇಳಿದ್ರು. ಔರ್ ಮೇನೆ ಉನ್ಸೆ ಕಹಾ ಕಿ ದೇಖಿಯೇ ಆಪ್ ದೋ ತೀನ್ ವಾಯ್ದೆ ಜನತಾ ಸೆ ಕೀಜಿಯೆ ಔರ್ ಜಿಸ್ ದಿನ ಆಪ್ಕಿ ಸರ್ಕಾರ ಬನೆ ಪಹಲಿ ಕ್ಯಾಬಿನೆಟ್ ಮೀಟಿಂಗ್ ಮೇ ಉನ್ ವಾಯ್ದೋಕೋ ಆ ಪೂರಾ ಕರ್ಕೆ ದಿಖಾಯಿ. ನಾನು ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದೆ, ತಾವು ಸರ್ಕಾರ ಬಂದಿದೆ, ತಾವು ಎರಡು ಮೂರು ಭರವಸೆಗಳನ್ನ ಬಹಳ ಸ್ಪಷ್ಟವಾಗಿ ತಮ್ಮ ಜನತೆಗೆ ಕೊಡಬೇಕು, ಅದನ್ನ ಸರ್ಕಾರ ಬಂದ ನಂತರವೇ ಅದನ್ನ ತಕ್ಷಣವೇ ಜಾರಿಗೆ ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಹೇಳಿದೆ. ವಾಯ್ದೋ ಮೇ ಛೇ ಮಹಿನೆ, ಏಕ್ ಸಾಲ್, ದೋ ಸಾಲ್ ನಹೀ ಲಗ್ನೆ ಚಾಹಿಯೆ. ಜೊ ಬಡೆ ವಾಯ್ದೆ ಹೇ ಉನ್ಕೋ ಪಹಲೆ ಹೀ ದಿನ್ ಸರ್ಕಾರ ಪೂರಾ ಕರ್ ದೇನಾ ಚಾಹಿಯೆ. ಭರವಸೆ ಕೊಟ್ಟ ನಂತರ ಆ ಭರವಸೆಯನ್ನು ಈಡೇರಿಸಲು ಮೂರು ತಿಂಗಳು, ಆರು ತಿಂಗಳು ಆಗಬಾರದು. ಸರ್ಕಾರ ಬಂದ ತಕ್ಷಣವೇ ಏನು ಮೂರು ಮುಖ್ಯವಾದ ಪ್ರಮುಖವಾದ ಭರವಸೆಯನ್ನು ಕೊಟ್ಟಿದ್ದೀರಿ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡಿದೆ. ಔರ್ ಯಹಿ ಮೇ ಕರ್ನಾಟಕಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ನೇತಾವನ್ಸ ಕಹನಾ ಚಾಹತಾ ಹೂ. ಅದೇ ವಿಚಾರವನ್ನು ಸಹ ನಾವು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಯಕರಿಗೂ ಸಹ ಅದೇ ವಿಚಾರವನ್ನು ಸಹ ನಾನು ಹೇಳ್ತಾ ಇದ್ದೇನೆ. ಹಮ್ನೆ ಕರ್ನಾಟಕಕ್ಕೆ ಜನತಾ ಸೇ ಚಾರ್ ವಾಯ್ದೆ ಕಿಯೆ ಹೇ. ನಾವು ಕರ್ನಾಟಕದ ಜನತೆಗೆ ನಾಲ್ಕು ಭರವಸೆಗಳನ್ನು ಕೊಟ್ಟಿದ್ದೇವೆ. ಗೃಹ ಜ್ಯೋತಿ 200 ಯೂನಿಟ್ ಮುಫ್ತ್ ಮೇ ಬಿಜ್ಲಿ ಹರ್ ಪರಿವಾರ್ ಕೋ. ಗೃಹ ಜ್ಯೋತಿ ಅದರಲ್ಲಿ 200 ಯೂನಿಟ್ ಉಚಿತವಾದ ವಿದ್ಯುತ್ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಪ್ರತಿಯೊಂದು ಕುಟುಂಬಕ್ಕೆ. ಗೃಹ ಲಕ್ಷ್ಮಿ 2000 ರೂಪಾಯಿ ಹರ್ ಮಹಿನೆ ಮಹಿಳಾಕು. ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಬ್ಬ ಕುಟುಂಬದ ಮಹಿಳೆ ಯಜಮಾನಿಗೆ 2000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ. ಅನ್ನಭಾಗ್ಯ 10 ಕೆಜಿ ಚಾವಲ್ ಹರ್ ಪರಿವಾರ ಕೆ ಮೆಂಬರ್ ಕೋ. ಅನ್ನಭಾಗ್ಯ ಕಾರ್ಯಕ್ರಮ ಪ್ರತಿ ಕುಟುಂಬದ ಪ್ರತಿ ಸದಸ್ಯರಿಗೂ ಸಹ ಹರ್ ಮಹಿನೆ ಕೊಡ್ತಕ್ಕಂಥದ್ದು. ಹರ್ ಮಹಿನೆ
ಪ್ರತಿ ತಿಂಗಳು 10 ಕೆಜಿ ಪ್ರತಿ ಕುಟುಂಬದ ಸದಸ್ಯರಿಗೆ ಕೊಡ್ತಕ್ಕಂತದ್ದು ಆರ್ ಸಬ್ಸೆ ಜರೂರಿ ಯುವಾ ನಿಧಿ 3000 ರೂಪಾಯಿ ಹರ್ ಮಹಿನೆ ಕರ್ನಾಟಕ ಕೆ ಹರ್ ಗ್ರಾಜುಯೇಟ್ ಕೋ 2 ಸಾಲ್ ಕೆ ಲಿಯೆ ಮತ್ತು ಯುವಕರಿಗೆ ಪ್ರತಿ ತಿಂಗಳು ಯಾರು ಪದವೀಧರರಿದ್ದಾರೆ ಅವರಿಗೆ 3000 ರೂಪಾಯಿ ಎಲ್ಲ ಭತ್ಯವನ್ನು ನಾವು ಕೊಡ್ತಕ್ಕಂತ ಕಾರ್ಯಕ್ರಮ और 1500 रुपए हर महीने डिप्लोमा होल्डर्स को 1500 रुपए ना ये नो डिप्लोमा पदवीधर इधर है और क्या प्रति तिंगल 1500 रुपए कोटक कंतदु और इन वायदों को पूरा करने में 6 महीने 1 साल 2 साल नहीं लगने चाहिए ये वायदा पहले दिन पहली कैबिनेट मीटिंग में पूरे हो जाने चाहिए ये नो ये वंद भरोसे ना ना कोटी देवी भरोसे ना कोटता देवी ಅದು ಆರ್ತಿಗಳು ಒಂದು ವರ್ಷ ಆಗಬಾರದು ಸರ್ಕಾರ ಬಂದ ತತ್ಕ್ಷಣವೇ ಈ ನಾಲ್ಕು ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಬರಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಆರ್ ಕಾಂಗ್ರೆಸ್ ಪಾರ್ಟಿ ಕೋ ಕರ್ನಾಟಕ ಕಿ ಜನತಾ ಕಾ ಆರ್ ದೇಶ ಕಿ ಜನತಾ ಕೋ ಸೀದಾ ಮೆಸೇಜ್ ದೇನಾ ಚಾಹಿಯೆ ಕಾಂಗ್ರೆಸ್ ಪಕ್ಷದವರು ಕರ್ನಾಟಕದ ಜನತೆ ಈ ದೇಶಕ್ಕೆ ಒಳ್ಳೆ ಸಂದೇಶವನ್ನ ಕೊಡಬೇಕಾಗಿರತಕ್ಕಂತದ್ದು ಬಂದಿದೆ ಈಗ ಪ್ರಧಾನಮಂತ್ರಿ ಕೋ ಮೆಸೇಜ್ ದೇನಾ ಚಾಹಿಯೆ प्रधानमंत्री और हण जनसामान्य के सल बेकु कि अगर आप हजारों करोड़ रुपए अदानी जी जैसी कंपनियों को दे सकते हो तो हम गरीबों को महिलाओं को युवाओं को पैसा दे सकते हैं तो अदानी और ये ಸಾವಿರಾರು ಕೋಟಿ ರೂಪಾಯಿಗಳನ್ನು ಮುಕ್ತವಾಗಿ ಮುಫ್ತ ಉಚಿತವಾಗಿ ಕೊಡುವಾಗ ನಾವು ರಾಷ್ಟ್ರದ ಜನತೆಗೆ ಉಚಿತವಾಗಿ ಬಡವರಿಗೆ ಯುವಕರಿಗೆ ಮಹಿಳೆಯರಿಗೆ ಈ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥದ್ದು ಆಪ್ನೆ ದಿಲ್ ಭರ್ ಕೆ ಅದಾನಿ ಜಿ ಜೈಸೆ ಲೋಗೋಕಿ ಮದದ್ ಕಿ ಹಮ್ ದಿಲ್ ಭರ್ ಕೆ ಕರ್ನಾಟಕಕ್ಕೆ ಗರೀಬೋಕಿ ಮದದ್ ಕರೆಂಗೆ ಯುವಕರೋಕಿ ಮದದ್ ಕರೆಂಗೆ ಮಹಿಳಾಕ್ಕೆ ಯುವಕೋಕಿ ಮದದ್ ಕರೆಂಗೆ ಯಾವ ರೀತಿ ಮನಪೂರ್ವಕವಾಗಿ ತಾವು ಅದಾನಿ ಅವರಿಗೆ ಸಹಾಯ ಮಾಡಿದ್ರಿ ನಾವು ಕಾಂಗ್ರೆಸ್ ಪಕ್ಷದವರು ಮನಪೂರ್ವಕವಾಗಿ ಬಡವರಿಗೆ ಮಹಿಳೆಯರಿಗೆ ಯುವಕರಿಗೆ ಸಹಾಯ ಮಾಡತಕ್ಕಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಆಪ್ ಅಪ್ನಾ ಕಾಮ್ ಕರೋ ಹಮ್ ಅಪ್ನಾ ಕಾಮ್ ಕರೆಂಗೆ ಪ್ರಧಾನಮಂತ್ರಿ ಅವರೇ ತಾವು ತಮ್ಮ ಕೆಲಸ ಮಾಡಿ ನಾವು ನಮ್ಮ ಕೆಲಸವನ್ನ ಮಾಡ್ತೇವೆ ಕರ್ನಾಟಕ ಮೇ ಬಿಜೆಪಿ ನೇ ಕ್ಯಾ ಕಾಮ್ ಕಿಯಾ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನು ಕೆಲಸ ಮಾಡಿದೆ ಅನ್ನೋದು ಯೋಚನೆ ಮಾಡಿ क्या काम किया मैं आपसे पूछ रहा हूं तमन केलता दी बीजेपी एन केस माड़ी दे जोरा गेलबेको 40% कमीशन थाया कर्नाटक दल आगिरतक्कंतदो 40% कमीशन ಅಲ್ಲಿ ಬಿಟ್ರೆ ಬೇರೆ ಏನು ಮಾಡ್ತೀರಾ काम करवाने के लिए बीजेपी की सरकार ने कर्नाटक की जनता कर्नाटक के युवाओं कर्नाटक के महिलाओं से पैसा चोरी किया भारतीय जनता पार्टी सरकार कर्नाटक दल्ली बड़वर युवकर महिलेयर हणवन्न कळतन माडिदारे अन्नोदु केळक्के बीळ्तने जो भी इन्होंने किया 40% कमीशन इन्होंने लिया येने केलस माडिद्रेनु सह ಅದರಲ್ಲಿ 40% ಲಂಚ ಹೊಡೆದಿರ್ತಾರೆ ಅನ್ನೋದನ್ನ ಸಾಬೀತಾಗಿದೆ ಯೇ ಸಿರ್ಫ್ ಮೇ ನಹೀ ಕಹ ರಹಾ ಹೂ ಇದು ನಾನು ಹೇಳ್ತಾ ಇಲ್ಲ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನೇ ಹಿಂದೂಸ್ತಾನ್ ಕೆ ಪ್ರಧಾನ ಮಂತ್ರಿ ಕೋ ಚಿಟ್ಟಿ ಲಿಖಿ ಔರ್ ಕಹಾ ಕಿ ಕರ್ನಾಟಕ ಮೇ 40% ಕಮಿಷನ್ ಲಿಯಾ ಜಾ ರಹಾ ಹೈ ಇದು ನಾನು ಹೇಳ್ತಕ್ಕಂತದಲ್ಲ ಕರ್ನಾಟಕ ರಾಜ್ಯದ ಪಿಡಬ್ಲ್ಯೂಡಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ ನ ಅಧ್ಯಕ್ಷರು ಪ್ರಧಾನಮಂತ್ರಿಗೆ ಪತ್ರದ ಮೂಲಕ ತಿಳಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ 40% ಕಮಿಷನ್ ಹೊಡಿತಾ ಇದೆ ಅಂತ ಹೇಳಿ ಪ್ರಧಾನಮಂತ್ರಿ ನೇ ಆಜ್ ತಕ್ ಚಿಟ್ಟಿ ಕಾ ಜವಾಬ್ ನಹೀ ದಿಯಾ ಪ್ರಧಾನಮಂತ್ರಿ ಅವರು ಇಲ್ಲಿವರೆಗೂ ಸಹ ಆ ಪತ್ರಕ್ಕೆ ಯಾವುದೇ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ ಚಿಟ್ಟಿ ಕಾ ಜವಾಬ್ ನಾ ದೇನೆ ಕಾ ಮತ್ಲಬ್ ಕಿ ಪ್ರಧಾನಮಂತ್ರಿ ನೇ ಯೇ ಬಾತ್ ಮಾನ್ ಲಿ कि 40% कमीशन कर्नाटक में लिया जाता है पत्र के उत्तर कोड देर तक उत्तर कोड देर तक विचार दिल्ली अदर अर्थ
ತಾವು ಸಹ 40% ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ತಾವು ಹೇಳ್ತಾ ಇದ್ದೀರಿ ಸ್ಕ್ಯಾಮ್ಸ್ ಕಿ ಲಿಸ್ಟ್ ಹೇ ಸ್ಕೂಲ್ ಅಸೋಸಿಯೇಷನ್ ನೇ ಚಿಟ್ಟಿ ಲಿಖಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಹುವಾ 80 ಲಾಖ ರಿಶ್ವತ್ ಲಿ ಗೈ ಹಗರಣದ ಸರಮಾಲೆ ಇದೆ ಟೀಚರ್ಸ್ ನೇಮಕಾತಿಯಲ್ಲಿ ಪೊಲೀಸ್ ನೇಮಕಾತಿಯಲ್ಲಿ ಎಲ್ಲದರಲ್ಲೂ ಸಹ ಭ್ರಷ್ಟಾಚಾರ ತುಳುಕ್ತಾ ಇದೆ ಅಸಿಸ್ಟೆಂಟ್ ಪ್ರೊಫೆಸರ್ ಜಾಬ್ ಸ್ಕ್ಯಾಮ್ ಇಂಜಿನಿಯರ್ ಜಾಬ್ ಸ್ಕ್ಯಾಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಅವರ ನೇಮಕಾತಿ ಹಗರಣ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ನೇಮಕಾತಿ ಹಗರಣ ಆಪ್ನೆ ಸಹ ಹೇ ಇವೆಲ್ಲವೂ ಸಹ ತಮ್ಮ ಕಣ್ಣ ಮುಂದೆ ಇದೆ और जब मैंने ये बात पार्लियामेंट में रखी जब मैंने अदानी जी के बारे में प्रधानमंत्री से सवाल पूछे नानु ये विचारवन्न पार्लियामेंटली मंडिसिदाग अदानी विचारदल्ली नावु ई प्रश्नेयन्न केळिदाग पार्लियामेंटली पहले मेरा माइक ऑफ कर दिया गया नन्न प्रश्न केळुव मोदले नन्न माइक ऑफ माडिद्रु मैंने क्या पूछा नानेन खेल दे तक तिलकोली प्रधानमंत्री जी आपका अदानी जी से क्या रिश्ता है नान केले दिस्ते प्रधानमंत्री गड़े निमगे मत्तु अदानी के याव संबंध आई दे तक खेल दे थेल दे मैंने पार्लियामेंट में एक फोटो दिखाई पार्लियामेंट जिसमें नरेंद्र मोदी अदानी जी के हवाई जहाज में रिलैक्स करते हुए दिखते हैं नानु पार्लियामेंट चित्रवन तोरसदे ऐसे बैठे हैं जैसे वो अपने घर में बैठे हैं अदरल्ली अदानी अवरु मोदी अवरु ओंदु प्लेन अल्ली कूत्कोंडिद्रु मैंने पूछा क्या रिश्ता है नानु एनु संबंध इदे अंत केळिदे फिर मैंने सवाल पूछा कि हिंदुस्तान के एयरपोर्ट्स अदानी जी को दिए जा रहे हैं और एयरपोर्ट देने से पहले सरकार नियम बदलती है नियम क्यों बदला किसने बदला देश विमान निदान अदानी और कानून बदलावे अदानी और को प्रश्न नियम था कि एयरपोर्ट चलाने के लिए एक्सपीरियंस होना चाहिए अदानी जी का कोई एक्सपीरियंस नहीं है एयरपोर्ट चलाने में यह नियम अनुभव इतने एयरपोर्ट को नियम इधे ಆದ್ರೆ ಅದಾನಿ ಅವರಿಗೆ ಯಾವುದೇ ರೀತಿ ಅನುಭವ ಇಲ್ಲ ಅವರಿಗೆ ಯಾಕೆ ಅದನ್ನ ವಿಮಾನ ನಿಲ್ದಾಣವನ್ನ ಕೊಡ್ತಾ ಇದ್ದೀರಿ ಅಂತ ನನ್ನ ಪ್ರಶ್ನೆ ಮುಂಬೈ ಏರ್ಪೋರ್ಟ್ ಉನ್ಕೆ ಹವಾಲೆ ಕರ್ ದಿಯಾ ಗಯಾ ಮುಂಬೈನ ದೊಡ್ಡ ವಿಮಾನ ನಿಲ್ದಾಣ ಅವರ ಕೈ ಕೊಟ್ಟಾಯ್ತು ಜಿಸ್ಕಾ ಏರ್ಪೋರ್ಟ್ ಥಾ ಉಸ್ ಪೆ ಸಿಬಿಐ ಇಡಿ ಕೆ ಕೇಸಸ್ ಲಗಾ ದಿಯೆ ಯಾರು ಆ ಏರ್ಪೋರ್ಟ್ ಅನ್ನ ನಿರ್ಮಿಸಿದ್ರು ಅವರ ವಿರುದ್ಧ ಇಡಿ ಸಿಬಿಐ ನ ದಾಳಿ ನಡೆಸಿ ಅವರಿಂದ ಬಾಬೇಳಿಸಿ ಅದನ್ನ ತೆಗೆದುಕೊಂಡಿದ್ದಾರೆ ಔರ್ ಉಸ್ಸೆ ಏರ್ಪೋರ್ಟ್ ಚಿನ್ವಾ ದಿಯಾ ಔರ್ ಅದಾನಿ ಜಿ ಕೆ ಹವಾಲೆ ಕರ್ ದಿಯಾ ಆ ಏರ್ಪೋರ್ಟ್ ಅನ್ನ ಆ ನಿರ್ಮಾಣ ಮಾಡಿದವರಿಂದ ಕಿತ್ಕೊಂಡು ಅದಾನಿ ಅವರ ಕೈ ಕೊಟ್ಟಿರತಕ್ಕಂತದ್ದು ಆಸ್ಟ್ರೇಲಿಯಾ ಮೇ ಹಿಂದೂಸ್ತಾನ್ ಕೆ ಪ್ರಧಾನ ಮಂತ್ರಿ ಆಸ್ಟ್ರೇಲಿಯಾ ಕೆ ನೇತಾ ಕೆ ಸಾಥ್ ಬೈಠೆ ಹೈ ಉಸಿ ಮೇಜ್ ಪೆ ಅದಾನಿ ಜಿ ಬೈಠೆ ಹೈ ಉಸಿ ಮೇಜ್ ಪೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ के चेयरमैन के सीनियर मेंबर बैठे हैं ऑस्ट्रेलिया के प्रधानमंत्री और अधिकृत आगे भेटी ಕೊಟ್ಟಾಗ प्रधानमंत्री और जते अडानी और ಮತ್ತು ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು ಸಹ ಅವರ ಜೊತೆ ಕುಳಿತಿರತಕ್ಕಂತ ನಾವೆಲ್ಲರೂ ಸಹ ನೋಡಿದ್ದೇವೆ और उसी के एकदम बाद स्टेट बैंक अदानी जी को हजारों करोड़ रुपए का बैंक लोन दे देता है मैंने पूछा किसने करवाया ಆ ಒಂದು ಸಭೆ ನಡೆದ ನಂತರ ತತ್ಕ್ಷಣವೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಸಾವಿರಾರು ಕೋಟಿ ರೂಪಾಯಿಗಳ ಸಾಲವನ್ನು ಅದಾನಿ ಅವರು ಕೊಡ್ತಾರೆ ಯಾವ ಕಾನೂನು ಅವರಿಗೆ ಕೊಟ್ಟಿದೆ ಅಂತ ನನ್ನ ಪ್ರಶ್ನೆ ಶ್ರೀಲಂಕಾ ಮೇ ಪೋರ್ಟ್ ಅಥಾರಿಟಿ ಕಾ ಏಕ್ ಚೇರ್ಮನ್ ಕಹತಾ ಹೈ ಕಿ ಶ್ರೀಲಂಕಾ ಕೆ ರಾಷ್ಟ್ರಪತಿ ನೇ ಉಸೆ ಬತಾಯಾ ಕಿ ನರೇಂದ್ರ ಮೋದಿ ನೇ ಕಹಾ ಹೈ ಕಿ ಅದಾನಿ ಜಿ ಕಿ ಮದದ್ ಕರ್ನಿ ಹೈ ಶ್ರೀಲಂಕಾದ ಬಂದರಿನ ಒಬ್ಬ ಚೇರ್ಮನ್ ಹೇಳ್ತಾರೆ ಪ್ರಧಾನಮಂತ್ರಿ ಅವರು ಈ ಒಂದು ಬಂದರನ್ನ ನಾವು ಅದಾನಿ ಅವರಿಗೆ ಕೊಡಬೇಕು ಅಂತ ಹೇಳಿ ನಮ್ಮ ಮೇಲೆ ಒತ್ತಡ ಹಾಕಿದ್ದಾರೆ ಅಂತ ಹೇಳಿ ಪ್ರಧಾನಮಂತ್ರಿ ಬಾಂಗ್ಲಾದೇಶ ಜಾತೆ ಉಸ್ಕೆ ಏಕದಮ್ ಬಾದ್ ಅದಾನಿ ಜಿ ಕೋ ಕಾಂಟ್ರಾಕ್ಟ್ ಮಿಲ್ ಜಾತಾ ಹೈ ಪ್ರಧಾನಮಂತ್ರಿ ಅವರು ಬಾಂಗ್ಲಾದೇಶ ಗೆ ಹೋಗ್ತಾರೆ ಬಾಂಗ್ಲಾದೇಶ ಗೆ ಹೋದ ತತ್ಕ್ಷಣವೇ ಅದಾನಿ ಅವರಿಗೆ ಅಲ್ಲಿರ್ತಕ್ಕಂತ ಕಾಂಟ್ರಾಕ್ಟ್ ಗಳು ಸಿಗುತ್ತೆ ಪ್ರಧಾನಮಂತ್ರಿ ಇಸ್ರಾಯೆಲ್ ಜಾತೆ ಹೈ ಅದಾನಿ ಜಿ ಕೋ ಡಿಫೆನ್ಸ್ ಕಾಂಟ್ರಾಕ್ಟ್ ಮಿಲ್ ಜಾತೆ ಹೈ ಪೋರ್ಟ್ ಮಿಲ್ ಜಾತಾ ಹೈ
प्रधानमंत्री इज्राइल राष्ट्र को अलू सह बंदर डिफेंस अंदर रक्षणा इलाके कॉन्ट्राक्ट ये सवाल मैंने पूछे प्रश्न पार्लियामेंट कंतु मैंने पार्लियामेंट में पूछा अदानी जी की शेल कंपनी है पार्लियामेंटल नान केळदे अदानी और नकली कंपनी गलो इदे बेनामी बेनामी हेसरिनल्लि इरतक्कंतदु ये किसकी है इसमें 20,000 करोड़ रुपए किसका है ये सवाल मैंने पूछा ई बेनामी कंपनी नकली कंपनी नल्लि इरतक्कंत 20,000 कोटि रूपायि यारदु अंत नानु प्रश्न माडिदेने उसके बाद पहली बार इतिहास में सरकार ने पार्लियामेंट को नहीं चलने दिया अदनंतर इडी इतिहास दल्ली मोदलने बारिगे सरकारगळु सरकार पार्लियामेंट ना नडसलिक्के बिडलिल्ल आमतौर से ऑपोजिशन पार्लियामेंट को रोकती है पहली बार इतिहास में बीजेपी की सरकार ने उनके मंत्रियों ने पार्लियामेंट को रोका इतिहास नोड़ यावत्तु सह सरकार विरुद्ध विरोध पक्ष ना सदन नडसलीस मोट मोदे बारे बीजेपी सरकार पार्लियामेंट नडसली उसके बाद बीजेपी के मंत्रियों ने पार्लियामेंट में मेरे बारे में झूठ बोला अद नंतर भारतीय जनता पार्टी केंद्र मंत्री ना राहुल गांधी और मेले सुु अपप्रचार प्रयत्न कानून में नियम है सॉरी पार्लियामेंट में नियम है अगर कोई कोई भी मेंबर दूसरे मेंबर के बारे में बोलता है तो उस मेंबर को पार्लियामेंट पे बोलने का मौका दिया जाना चाहिए ये कानून है पार्लियामेंट का पार्लियामेंटली पार्लियामेंट नडसतक्कंत नियम अनुसार यारादरू ओब्ब सदस्यन हेसरु तेगेद्रे आ सदस्यनिगे अवकाश माड्कोडबेकागिरतक्कंतद्दु माताड्लिक्के मैंने स्पीकर को दो चिट्ठियां लिखी कहा कि देखिए ये मेरा हक है मेरे ऊपर आरोप उठा रखा गया है मुझे कहना है मुझे जवाब देना है नानु लोकसभा स्पीकर गे एरडु पत्र बरदे ननगे नन्न हक इदे नानु उत्तर कोडलिक्के अवकाश कोडि अंत हेळि बोलने का मौका नहीं दिया गया ननगे मातालिक्के अवकाश कोडलिल्ल उसके बाद में स्पीकर के ऑफिस में गया मैंने कहा स्पीकर सर मुझे मौका तो दीजिए जवाब देने का मौका तो दीजिए अदनंतर नानु स्पीकर कचेरी होगी नानु अल्ली विनंती माड़दे ननगे मातालु अवकाश माड्कोडि अदक्के जवाब कोडि अंत हेळि मुस्कुरा के कहते हैं मैं कुछ नहीं कर सकता मुगुल नक्कोंडु स्पीकर साहेबरु नानु एनु माडक आगोदिल्ल अंत आइए मेरे साथ चाय पीजिए मैं आपको समझा दूंगा नाउ नन जोते टी कुडीरी आवाग निमगे नानु अदन्न आ विचारदल्लि नानु बगेहरिस्तीनि अंत हेळि मैंने उनसे कहा स्पीकर सर आप तो स्पीकर हैं आप पार्लियामेंट के स्पीकर हैं जो भी आप करना चाहते हो पार्लियामेंट में आप कर सकते हो आप अपना काम क्यों नहीं कर रहे हो ताऊ लोकसभा स्पीकर ताऊ एन बेकाद्रो पार्लियामेंट नडसबहुदु तम अधिकार चलाइसबेकु आदरे ताऊ माड्ता इल्ल मुस्कुरा के मेरी ओर देखते हैं पुनः मुगुल नक्कोंडु नन्न कडे नोड्ता इद्दारे उसके बाद वहां नहीं रुके वो नहीं चाहते हैं कि मैं पार्लियामेंट में अदानी जी की बात रखूं वो डरते हैं अलगे अदु निल्लिल्ल अवरु नन्नल्लि निरीक्षे माड्तारे नानु अदानी विचारवन्न पार्लियामेंट अल्लि माताडबारदु अंत हेळि याकंद्रे अदानी विचार तेगेद्रे अवरु बा बीळ्ता इद्दारे उसके बाद मुझे पार्लियामेंट से डिस्क्वालिफाई कर दिया अदाद नंतर ननन्न लोकसभा सदस्यत्वदिंद ननन्न बर्खास्त मारतारे अनर्हरागि मारतारतक्कंतद्दु नावु नोडिद्देवे ये सोचते हैं कि पार्लियामेंट से मुझे हटाकर धमकाकर डरा देंगे इवरु भारतीय जनता पार्टी योचने पार्लियामेंट अनर्हि नन भय बीस प्रयत्न नाने भक्ति अंत मैं नहीं डरता इनसे नानुला भय बीड़ अल मैं फिर से दोहराता हूं
प्रधानमंत्री जी आपका अदानी जी के साथ क्या रिश्ता है और ये 20,000 करोड़ रुपए जो शेल कंपनीज में है वो किसके हैं, ये जो बेनामी पैसा है वो किसका है और कहां से आया? ನಾನು ಪುನರುಚ್ಚಾರ ಮಾಡ್ತೀನಿ ಪ್ರಧಾನಮಂತ್ರಿ ಅವರೇ, ನರೇಂದ್ರ ಮೋದಿ ಅವರೇ, ಈ ಅದಾನಿ ಅವರ ನಕಲಿ ಕಂಪನಿಗಳಲ್ಲಿರ್ತಕ್ಕಂತ 20,000 ಕೋಟಿ ಎಲ್ಲಿಂದ ಬಂತು ಅಂತ ನಾನು ಈಗಲೂ ಪ್ರಶ್ನೆ ಮಾಡ್ತೀನಿ, ಮುಂದೆನೂ ಪ್ರಶ್ನೆ ಮಾಡ್ತೇನೆ. ಔರ್ ಜಬ್ ತಕ್ ಇಸ್ಕಾ ಜವಾಬ್ ನಹೀ ಮಿಲೇಗಾ ತಬ್ ತಕ್ ಮೈ ನಹೀ ರುಕ್ನೆ ವಾಲಾ ಹೂ. ನನಗೆ ಎಲ್ಲಿ ತನಕ ಈ ವಿಚಾರದಲ್ಲಿ ಉತ್ತರ ಸಿಗೋದಿಲ್ಲ ಅಲ್ಲಿ ತನಕ ನನ್ನ ಹೋರಾಟ ಮುಂದುವರಿಯುತ್ತೆ ಅನ್ನೋದು ಹೇಳ್ತಾ ಇದ್ದೇನೆ. ಮುಜೆ ಡಿಸ್ಕ್ವಾಲಿಫೈ ಕರ್ದು ಜೈಲ್ ಮೇ ಡಾಲ್ ದೋ, ಕುಚ್ ಭೀ ಕರ್ದು, ಕೋಯಿ ಫರಕ್ ನೀ ಪಡ್ತಾ. ನನ್ನನ್ನ ಅನರ್ಹ ಮಾಡು, ಜೈಲ್ ಗಾಕು, ನನಗೇನು ವ್ಯತ್ಯಾಸ ಆಗೋದಿಲ್ಲ ಈ ಹೋರಾಟದಲ್ಲಿ. ಅದಾನಿ ಜಿ ಏಕ್ ಚಿನ್ಹ, ಅದಾನಿ ಅವರು ಒಂದು ಮಾದರಿ ಆಗಿದ್ದಾರೆ ಮೋದಿ ಅವರಿಗೆ. ಕರಪ್ಷನ್ ಕೆ ಏಕ್ ಚಿನ್ಹ, ಭ್ರಷ್ಟಾಚಾರದ ಒಂದು ಮಾದರಿ. 21ವೀ ಸದಿ ಮೇ ಏಕ್ ವ್ಯಕ್ತಿ ಹಿಂದೂಸ್ತಾನ್ ಕಾ ಪೂರಾ ಇನ್ಫ್ರಾಸ್ಟ್ರಕ್ಚರ್, ಏರ್ಪೋರ್ಟ್, ಪೋರ್ಟ್, ಸಡಕ್, ಸಾರಾ ಕಾ ಸಾರಾ ಉಠಾ ಲೇ ಜಾತಾ ಹೈ. 21ನೇ ಶತಮಾನದ ಇತಿಹಾಸ ಕೇವಲ ಒಬ್ಬ ಮನುಷ್ಯ, ಭಾರತ ದೇಶದ ಮೂಲಭೂತ ಸೌಕರ್ಯಗಳನ್ನೆಲ್ಲರೂ ಸಹ, ಏರ್ಪೋರ್ಟ್ ಇರ್ಬೋದು, ಬಂದರ್ ಇರ್ಬೋದು, ಎಲ್ಲರೂ ಸಹ ಒಬ್ಬರ ಕೈಯಲ್ಲಿದೆ. 1,000 ಕರೋಡ್ ರೂಪಾಯಿ ಧನ್ ಜಾದೂ ಸೇ ಉನ್ಕಿ ಕಂಪನಿ ಮೇ ಆ ಜಾತಾ ಹೈ. 1,000 ಕೋಟಿ ರೂಪಾಯಿಗಳು ಯಾವುದೋ ಒಂದು ಮಂತ್ರ ಜಾಲ ರೀತಿಯಲ್ಲಿ ಎಲ್ಲ ಅವರ ಅಕೌಂಟ್ ಬರ್ತಾ ಇದೆ. ಸಬ್ಸೆ ಜರೂರಿ ಇನ್ಫ್ರಾಸ್ಟ್ರಕ್ಚರ್, ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಕಿ ಕಂಪನಿ ಮೇ ಚೈನಾ ಕಾ ಏಕ್ ಡೈರೆಕ್ಟರ್ ಬೈಠಾ ಹೈ. ಬಹಳ ಪ್ರಮುಖವಾದ ಗಂಭೀರವಾದ ಒಂದು ಇಲಾಖೆಯಲ್ಲಿ, ರಕ್ಷಣಾ ಇಲಾಖೆಯಲ್ಲಿ ಇವತ್ತು ಚೈನಾದ ಒಬ್ರು ಡೈರೆಕ್ಟರ್ ಅಲ್ಲಿ ಬಂದು ಕುತ್ಕೊಂಡಿದ್ದಾರೆ. ಅದಾನಿ ಜಿ ಕಿ ಶೆಲ್ ಕಂಪನಿ ಮೇ ಚೈನಾ ಕಾ ಡೈರೆಕ್ಟರ್ ಹೈ, ಬಾತ್ ಸಮಜಿಯೇ. ಅದಾನಿ ಅವರ ನಕಲಿ ಕಂಪನಿಗಳಲ್ಲಿ ಚೈನಾದ ಡೈರೆಕ್ಟರ್ ಇದ್ದಾರೆ ಅನ್ನೋದನ್ನು ನಾನು ಮುಂದೆ ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ. ಕೋ ಇನ್ವೆಸ್ಟಿಗೇಷನ್ ನೀ ಹೋರಾ, ಆ ವಿಚಾರದಲ್ಲಿ ಯಾವುದೇ ರೀತಿಯ ತನಿಖೆ ನಡೀತಾ ಇಲ್ಲ. ಅದಾನಿ ಜಿ ಡಿಫೆನ್ಸ್ ಮೇ ಕಾಮ್ ಕರ್ತೆ ಹೈ, ಕೋಯಿ ಇನ್ವೆಸ್ಟಿಗೇಷನ್ ನೀ ಹೋರಾ ಕಿ ಭಯ್ಯಾ ಆಪ್ಕಿ ಕಂಪನಿ ಮೇ ಚೈನಾ ಕಾ ಡೈರೆಕ್ಟರ್ ಕೈಸೆ ಬೈಠಾ ಹುವಾ ಹೈ, ಅದೇ ಕೌನ್, ಕಿಸ್ನೆ ಬಿಠಾಯಾ ಇಸ್ಕೋ, ಕ್ಯೂ ಬಿಠಾಯಾ. ಅದಾನಿ ಅವರ ಕಂಪನಿಗಳಲ್ಲಿ ಚೈನಾದ ಡೈರೆಕ್ಟರ್ ಇರ್ತಕ್ಕಂಥದನ್ನ ಯಾಕೆ ಅಲ್ಲಿ ಕುಡ್ಸ್ಕೊಂಡಿದ್ದೀರಾ, ಯಾಕೆ ಡೈರೆಕ್ಟರ್ ಮಾಡಿದ್ದೀರಾ ಅಂತೇಳಿ ಯಾರು ಸಹ ಉತ್ತರ ಕೊಡ್ತಾ ಇಲ್ಲ. ಅವ್ರ ಪೇರ್ ಧ್ಯಾನ್ ಭಾಕಾನೆ ಕಿ ಕೋಶಿಶ್ ಕರ್ತೆ ಹೈ. ಮತ್ತೆ ನಿಮ್ಮ ಮನಸ್ಸನ್ನ, ದೃಷ್ಟಿಯನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿಸ್ತಾ ಇದ್ದಾರೆ. ಓಬಿಸಿಗೆ ಬಾತ್ ಕರ್ತೇ ಸರ್, ಓಬಿಸಿಗೆ ಬಾತ್ ಕರ್ತೇ. ಆ ವಿಚಾರ ಬಂದಾಗ ಹಿಂದುಳಿದ ವರ್ಗದವರು ವಿಚಾರದಲ್ಲಿ ಮಾತಾಡ್ತಾರೆ, ಕಹತೆ ಹೈ ಕಿ ಮೇನೆ ಓಬಿಸಿ ಕಾ ಅಪಮಾನ ಕಿಯಾ, ಹೇಳ್ತಾರೆ ನಾನು ಹಿಂದುಳಿದ ವರ್ಗದವರು ಅಪಮಾನ ಮಾಡಿದೆ ಅಂತ ಹೇಳಿ. ಚಲಿ ಆಜ್ ಓಬಿಸಿಗೆ ಬಾತ್ ಕರ್ತೇ ಪೂರಿ ಕರ್ತೇ. ಆಯ್ತು, ಇವತ್ತು ಹಿಂದುಳಿದ ವರ್ಗದವರ ಬಗ್ಗೆ ವಿಚಾರವನ್ನ ಮಾತಾಡ್ತೇನೆ. ಸಬ್ಸೆ ಬಡಾ ಸವಾಲ್ ಕ್ಯಾ ಹೈ, ದೊಡ್ಡ ಸವಾಲ್ ಯಾವ್ದಿದೆ ನಮ್ಮ ಮುಂದೆ? ಅಗರ್ ಹಮ್ ಓಬಿಸಿಗೆ ಬಾತ್ ಕರ್ತೇ ಹೈ, ದಲಿತೋ ಕಿ ಬಾತ್ ಕರ್ತೇ ಹೈ, ಹಿಂದೂಸ್ತಾನ್ ಕೆ ಲೋಗೋ ಕಿ ಬಾತ್ ಕರ್ತೇ ಹೈ, ತೋ ಸಬ್ಸೆ ಬಡಿ ಬಡಾ ಸವಾಲ್ ಕ್ಯಾ ಹೈ? ನಾವು ಹಿಂದುಳಿದ ವರ್ಗದವರಾಗ್ಲಿ, ದಲಿತರ ವಿಚಾರದಲ್ಲಿ ಆಗ್ಲಿ, ಭಾರತ ದೇಶದ ಪ್ರಜೆಗಳಿಗೆ ವಿಚಾರದಲ್ಲಿ ಮಾತಾಡುವಾಗ ಅದರಲ್ಲಿ ಏನ್ ತಪ್ಪಿದೆ? ಸಬ್ಸೆ ಬಡಾ ಸವಾಲ್ ಯೇ ಹೈ ಕಿ ಕಿಸ್ಕಿ ಕಿತ್ನಿ ಆಬಾದಿ ಹೈ. ದೊಡ್ಡ ಪ್ರಶ್ನೆ ಎಲ್ಲರ ಜನಸಂಖ್ಯೆ, ಯಾರ ಜನಸಂಖ್ಯೆ ಅತಿ ಹೆಚ್ಚಿನದಾಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ಹಮ್ ಜಾನ್ತೆ ಹೈ ಕಿ ಹಿಂದೂಸ್ತಾನ್ ಕಿ ಸರ್ಕಾರ ಮೇ ಸೆಕ್ರೆಟರೀಸ್ ಅಗರ್ ಆಪ್ ದೇಖೆ ತೋ ದಲಿತ ಆದಿವಾಸಿ ಔರ್ ಓಬಿಸಿ ವರ್ಗ ಸೆ ಸಿರ್ಫ್ 7% ಆತೆ ಹೈ. ತವೇನಾದ್ರೂ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂತ ಹಲವಾರು ವಿಭಾಗಗಳಲ್ಲಿ ನೋಡಿದಾಗ ದಲಿತರು ಮತ್ತು ಹಿಂದುಳಿದ ವರ್ಗದವರ ಸಂಖ್ಯೆ 7% ಮಾತ್ರ ಇರ್ತಕ್ಕಂಥದ್ದು ನಾವು ನೋಡಬಹುದು. ಮತ್ಲಬ್ ಹಿಂದೂಸ್ತಾನ್ ಕಿ ಸರ್ಕಾರ ಕೋ, ಹಿಂದೂಸ್ತಾನ್ ಕಿ ಸರ್ಕಾರ ಕಿ ರೀಡ್ ಕಿ ಹಡ್ಡಿ ಜೊ ಹೈ ಸೆಕ್ರೆಟರೀಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ, ಉಸ್ಮೇ ಸೆ ಸಿರ್ಫ್ 7% ದಲಿತ ಆದಿವಾಸಿ ಔರ್ ಓಬಿಸಿ ವರ್ಗ ಸೆ ಆತೆ ಹೈ.
ಏನು ಕೇಂದ್ರ ಸರ್ಕಾರದ ವಿವಿಧ ವಿಭಾಗಗಳ ಬೆನ್ನಮೂಳೆ ಅಂತ ಹೇಳಿಸ್ಕೊಳ್ತಕ್ಕಂತ ಸೆಕ್ರೆಟರಿಗಳು ಅದರಲ್ಲಿ ನೋಡಿದಾಗ ಕೇವಲ 7% ಮಾತ್ರ ದಲಿತರು ಮತ್ತು ಹಿಂದುಳಿದವರು ಇರತಕ್ಕಂತ ಸಬ್ಸೆ ಬಡಾ ಸವಾಲ್ ಹೇ ಹಿಂದೂಸ್ತಾನ್ ಮೇ ಓಬಿಸಿ ಕಿತನೆ ಹೇ ಆದಿವಾಸಿ ಕಿತನೆ ಹೇ ದಲಿತ ಕಿತನೆ ಹೇ ಅಗರ್ ಹಮ್ ಧನ್ ಬಾಟನೆ ಕಿ ಬಾತ್ ಕರೆ ಅಗರ್ ಹಮ್ ಸತ್ತಾ ಬಾಟನೆ ಕಿ ಬಾತ್ ಕರೆ ತೋ ಪಹಲಾ ಕದಮ್ ಯೇ ಹೋನಾ ಚಾಹಿಯೇ ಕಿ ಭಯ್ಯಾ ಕಿಸ್ಕಿ ಕಿತನಿ ಆಬಾದಿ ಹೇ ತಾವ್ ಹಿಂದೂಸ್ತಾನದ ವಿಚಾರವನ್ನು ನೋಡಿದಾಗ ಅತಿ ಹೆಚ್ಚಿನ ಜನಸಂಖ್ಯೆ ಯಾರ್ದಿದೆ ದಲಿತರು ಹಿಂದುಳಿದ ವರ್ಗದವರು ಮತ್ತು ಅನ್ಯ ಭಾಗದವರು ಸಹ ಅವರ ಜನಸಂಖ್ಯೆ ಅನುಗುಣವಾಗಿ ಏನು ತಾವು ಅವಕಾಶಗಳನ್ನು ಕೊಟ್ಟಿದ್ದೀರ ಅನ್ನೋದು ನೋಡಬೇಕಾಗಿದೆ यूपीए ने कांग्रेस पार्टी ने 2011 में कास्ट बेस्ड सेंसस किया 2011 ಇಸ್ವಿಯಲ್ಲಿ यूपीए सरकार जाति वारु गणना ಆಗಬೇಕು ಜನಸಂಖ್ಯೆ गणना ಆಗಬೇಕು ಅಂತ ಹೇಳಿ ನಾವು ಮಾಡಿದ್ವಿ पूरे देश की जातियों का डेटा उस सेंसस में है ಇಡೀ ಭಾರತ ದೇಶದ ಪ್ರತಿಯೊಂದು ಅಂಕಿ ಅಂಶಗಳು ಆ ಡೇಟಾ ಇದರಲ್ಲಿ ಇದೆ मोदी जी आप ओबीसी की बात करते हैं उस डेटा को आप पब्लिक कर दीजिए नरेंद्र मोदी और ताव ओबीसी के विचार दले ಮಾತಾಡ್ತಾ ಇದ್ದೀರಿ ನಿಮಗೆ ಏನಾದರೂ ಧೈರ್ಯ ಇದ್ದರೆ 2011 ನೇ ಜನಗಣತಿಯನ್ನ ನೀವು ಬಹಿರಂಗ ಮಾಡಿ पता लग जाए देश में कितने ओबीसी हैं कितने दलित हैं कितने आदिवासी हैं ಸಾರ್ವಜನಿಕರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಲಿ ಜನಸಂಖ್ಯೆ ಆಧಾರಿತದಲ್ಲಿ ओबीसी एसटी एसटी अंत अगर सबको भागीदार बनाना है सबको इस देश की प्रगति में शामिल करना है तो यह तो मालूम होना चाहिए कि कौन कितने हैं मनसल प्रतियोबू सह मुख्य धार तेजक्रे नम गु जनसंख्या अनुगुण यार यार जनसंख्या अंत तो मोदी जी कास्ट सेंसस का डेटा आप रिलीज कीजिए देश की जनता को पता लग जाए देश में ओबीसी कितने हैं दलित कितने हैं आदिवासी कितने हैं मोदी जी और ये लोग नम जाति जनगणति इदे अदन्न बहिरंगगोळिसली सार्वजनिकरिगे गोत्तागली ओबीसी एससी एसटी एसटी दारे अंत हेळि और अगर आप ये काम नहीं करेंगे तो ये ओबीसी पर अपमान है तावेनादरू ई ओंदु केलस माडलिल्ल अंद्रे ಅದು ಹಿಂದುಳಿದ ವರ್ಗದವರಿಗೆ ಮಾಡಿದ ದೊಡ್ಡ ಅಪಮಾನ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ ಆಪನೆ ಓಬಿಸಿ ಕಿ ಬಾತ್ ಕಿ ದೇಶ ಕೋ ದಿಖಾ ದೀಜಿಯೇ ದೇಶ ಮೇ ಕಿತನೆ ಓಬಿಸಿ ಹೈ ತಾವು ಓಬಿಸಿ ವಿಚಾರವನ್ನ ಮಾತಾಡಿದ್ರಿ ಹಿಂದುಳಿದ ವರ್ಗದವರ ವಿಚಾರ ಮಾತಾಡಿದ್ರಿ ಅವರಿಗೆ ತಿಳಿಸಿ ಅವರ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳಿ ಔರ್ ಫಿರ್ ದೇಶ ಕೋ ಸಮಝಾಯಿಯೇ ಕಿ ಆಪಕೆ ಸರ್ಕಾರ ಮೇ ಸಿರ್ಫ 7% ಸೆಕ್ರೆಟರೀಸ್ ಓಬಿಸಿ ದಲಿತ ಔರ್ ಆದಿವಾಸಿ ಮೇ ಸೇ ಕ್ಯೂ ಆತೆ ಹೈ ಮತ್ತೆ ದೇಶದ ಜನತೆಗೆ ತಿಳಿಸಿ ಕೇಂದ್ರ ಸರ್ಕಾರದ ವಿಭಾಗೀಯ ಮಟ್ಟದಲ್ಲಿ ಕೇವಲ 7% ಭಾಗದಷ್ಟು ಮಾತ್ರ ಅಧಿಕಾರಿಗಳು ಯಾಕಿದ್ದಾರೆ ಅಂತ ಹೇಳಿ ದೂಸರಿ ಬಾತ್ ಜೋ ಎಸ್ಸಿ ಆರ್ ಎಸ್ಟಿ ಕಾ ಕೋಟಾ ಹೈ ಉಸ್ಕೋ ಉನ್ಕಿ ಆಬಾದಿ ಸೇ ಪ್ರಪೋರ್ಷನ್ ಕರ್ ದೀಜಿಯೆ ಮತ್ತೆ ಎಸ್ಸಿ ಎಸ್ಟಿ ಅವರ ಜನಸಂಖ್ಯೆ ಆಧಾರಿತ ಅವರ ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ಅವಕಾಶಗಳನ್ನು ಕೊಡಿ ಔರ್ ತೀಸರಿ ಬಾತ್ जो रिजर्वेशन पे आपने 50% का कैप लगा रखा है उसको हटा दीजिए ಮತ್ತೊಂದು ವಿಚಾರ ಏನು ಮಿಶ್ರಾತಿ ವಿಚಾರದಲ್ಲಿ ಶೇಕಡಾ 50% ನಾವು ತಾವು ಅದನ್ನ ಇಟ್ಟಿದ್ದೀರಿ ಅದನ್ನ ತೆಗೆದಾಕಿ फिर बात करते हैं ओबीसी का अपमान कौन करता है ಆ ನಂತರ ನಾವು ಮಾತಾಡಬಹುದು ओबीसी ವಿಚಾರದಲ್ಲಿ ಯಾರು ಅಪಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ भाई और बहनों कर्नाटक में कांग्रेस पार्टी की सरकार आने वाली है ಅಕ್ಕ ತಂಗಿಯರೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರಲಿದೆ ಪ್ರಧಾನಮಂತ್ರಿ ಜಿ ಸಿರ್ಫ್ ಅದಾನಿ ಜಿ ಜೈಸಿ ಲೋಗೋ ಕಿ ಮದದ್ ಕರ್ತೆ ಹೈ ಪ್ರಧಾನಮಂತ್ರಿ ಅವರು ಕೇವಲ ಅದಾನಿ ಅಂತ ಅವರಿಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕಕ್ಕೆ ಕಿಸಾನೋ ಮಜ್ದೂರೋ ಔರ್ ಛೋಟೆ ವ್ಯಾಪಾರಿಯೋ ಕಿ ಮದದ್ ಕರೇಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ರೈತರು ಕಾರ್ಮಿಕರು ಮತ್ತು ಸಣ್ಣ ಉದ್ಯಮಿದಾರರಿಗೆ ಸಹಾಯವನ್ನು ಮಾಡುತ್ತೇವೆ ಮೋದಿ ಜಿ ನೇ ಬ್ಯಾಂಕೋ ಕೆ ದರ್ವಾಜೆ ಅರಬ್ಪತಿಯೋ ಕೆ ಲಿಯೆ ಖೋಲೆ ಹೈ ಹಮ್ ಬ್ಯಾಂಕ್ ಕೆ ದರ್ವಾಜೆ ಕಿಸಾನೋ ಕೆ ಲಿಯೆ ಮಜ್ದೂರೋ ಕೆ ಲಿಯೆ ಛೋಟೆ ದುಕಾನದಾರೋ ಕೆ ಲಿಯೆ ಛೋಟೆ ವ್ಯಾಪಾರಿಯೋ ಕೆ ಲಿಯೆ ಖೋಲೆಂಗೆ ಮೋದಿ ಅವರು ಬ್ಯಾಂಕ್ ಗಳ ಬಾಗಿಲನ್ನು ಕೇವಲ ಉದ್ಯಮಪತಿಗಳು ಕರೋಡ್ಪತಿಗಳಿಗೆ ಕೊಟ್ಟಿದ್ದಾರೆ
ना अधिकार बंद बड़वे रैतरी कार्मिकूली कल ना बैंक बेते कर्नाटक की सरकार कांग्रेस पार्टी कर्नाटक की सरकार गरीबों की सरकार किसानों मजदूरों और छोटे व्यापारियों की सरकार बनाएगी। कर्नाटक कांग्रेस सरकार आदा अब रैतर कार्मिकर सण उद्यमदार सरकार आगते इच्छे बीते हैं। मुझे बहुत खुशी हो रही है कि कांग्रेस पार्टी कर्नाटक में एक होकर लड़ रही है। बड़ा संतोष विचार ऐन अंद्रे कर्नाटक राज्य कांग्रेस पक्ष होराट विचार भाई और बहनों पूरी मेजॉरिटी से कांग्रेस पार्टी को यहां जिताना है। अक् तंगियर अण तमंद्रे संपूर्ण बहुमत पूर्ण बहुमत कांग्रेस पक्षव आस्कली बात याद रखिए बीजेपी की पूरी कोशिश होगी कि वो 40% कमीशन वाले पैसे से सरकार को तोड़ने की कोशिश करें। वंद गमंदल इटकोळ्ळि भारतीय जनता पार्टी सर्व प्रयत्न मारुत्ते 40% कमीशन एन दुड्डु ओड्दिदारे अदन्न सरकारवन्न बीळिसलिक्के प्रयत्न मारुत्तारे। जो पैसा आपसे चोरी किया उसी का प्रयोग करके फिर से आपकी सरकार चोरी करने की कोशिश करेंगे। ಏನು ತಮ್ಮ ಹಣವನ್ನ ಕಳ್ಳತನ ಮಾಡಿದ್ದಾರೆ ಅದೇ ಕಳ್ಳ ಹಣದಲ್ಲಿ ನಿಮ್ಮ ಸರ್ಕಾರವನ್ನ ಕೆಡಲಿಕ್ಕೆ ಪ್ರಯತ್ನ ಮಾಡುತ್ತಾರೆ। इसलिए सबसे जरूरी बात कम से कम 150 ಸೀಟೆ ಕಾಂಗ್ರೆಸ್ ಕೋ ಜಿತ್ನಿ ಚಾಹಿಯೆ। इसलिए ಬಹಳ ಪ್ರಮುಖವಾದ ವಿಚಾರ ಕಾಂಗ್ರೆಸ್ ಪಕ್ಷ 150 ಸೀಟುಗಳನ್ನು ಗೆಲ್ಲಿಸಬೇಕು। ಇದು ಕೋಯಿ ಇನ್ಕೋ ಕೋಯಿ ಭ್ರಷ್ಟಾಚಾರ ಕಾ ಮೌಕಾ ನಹೀ ದೇನಾ ಹೈ। ಭಾರತೀಯ ಜನತಾ ಪಾರ್ಟಿ ಅವರಿಗೆ ಯಾವುದೇ ರೀತಿಯ ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ। ಆಪ್ ಸಬ್ಕಾ ದಿಲ್ ಸೇ ಬಹುತ್ ಬಹುತ್ ಧನ್ಯವಾದ್ ಔರ್ ಜೋ ಹಮಾರೆ ಕಾರ್ಯಕರ್ತಾ ಹೈ ಕಾಂಗ್ರೆಸ್ ಪಾರ್ಟಿಗೆ ಬಬ್ಬರ್ ಶೇರ್ ಹೈ ಆಪ್ ನಿಕಲಿಯೆ ಜನತಾ ಕೆ ಬೀಚ್ ಪೆ ಜಾಯಿಯೆ ಔರ್ 150 ಸೀಟೆ ಯಹಾ ಜಿತ್ವಾಯಿಯೆ। ಧನ್ಯವಾದ್ ತಮ್ಮೆಲ್ಲರಿಗೂ ಸಹ।